ಹಾಗಾದರೆ ಸ್ವಲ್ಪ ಹುಷಾರಾಗಿರಿ ನೀವೇನಾದ್ರೆ ಕೂಲ್ ಡ್ರಿಂಕ್ಸ್ ದಾಸರಾಗ್ಬಿಟ್ರೆ ಜೀವಕ್ಕೆ ಅಪಾಯ ಗ್ಯಾರಂಟಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನ್ಯೂಜಿಲೆಂಡ್ನ ನ ಹರಿಯದ ನತಾಶಾ ಹ್ಯಾರಿಸ್ ಈಕೆ ದಿನಕ್ಕೆ ಹತ್ತು ಲೀಟರ್ ಕೋಕೋ ಕೋಲಾ ಕುಡಿತಾ ಇಲ್ವಂತೆ ಒಂದು ದಿನವೂ ಕೋಕೋ ಕೋಲಾ ಇಲ್ಲದೆ ಇರ್ತಾನೆ ಇರಲಿಲ್ಲವಂತೆ ಹೀಗೆ ದಿನಂಪ್ರತಿ ಕೋಕಾಕೋಲಾ ಕುಡಿದು ಕುಡಿದು ನತಾಶಾ ಎರಡು ಸಾವಿರದ ಹತ್ತರ ಫೆಬ್ರವರಿಯಲ್ಲಿ ಸಾವನ್ನಪ್ಪಿದ್ಲು ಆದರೆ ಆಕೆಯ ಸಾವಿನ ರಹಸ್ಯ ಬಯಲಾಗಿರಲಿಲ್ಲ ಈಗ ಆಕೆಯ ಸಾವಿನ ತನಿಖಾ ವರದಿ ಬಹಿರಂಗಗೊಂಡಿದ್ದು ನತಾಶಾ ಸಾವಿಗೆ ಕೋಕಾಕೋಲಾ ಅತಿಯಾದ ಸೇವನೆಯೇ ಕಾರಣ ಅಂತ ತಿಳಿದು ಬಂದಿದೆ ನಿರಂತರವಾಗಿ ಕೋಕಾಕೋಲಾ ಕುಡಿತಾ ಇದ್ದರಿಂದ ಆಕೆಯ ದೇಹದಲ್ಲಿ ಶುಗರ್ ಪ್ರಮಾಣ ಹೆಚ್ಚಾಗಿ ಲಿವರ್ ಸಹ ಉದ್ಕೊಂಡಿತ್ತು ರಕ್ತದಲ್ಲಿ ಪೊಟ್ಯಾಷಿಯಂ ಪ್ರಮಾಣ ತೀರಾ ಕಡಿಮೆಯಾಗಿತ್ತು ಅಲ್ಲದೆ ಆಕೆಯ ಹಲ್ಲುಗಳೆಲ್ಲ ಹಾಳಾಗಿದ್ವು ದೇಹ ಒಳ ಒಳಗೆ ಹೋಗ್ತಾ ಇತ್ತು ಆಕೆಯ ಮಗನಿಗೂ ಈಕೆಯ ಈ ಕೋಕೋ ಹ್ಯಾಬಿಟ್ ನಿಂದಾಗಿ ಹಲ್ಲುಗಳು ಸರಿಯಾಗಿ ಬಂದಿರಲಿಲ್ಲ ಕೊನೆಗೆ ಆಕೆಯ ಹೃದಯ ಬಡಿತ ಏರುಪೇರಾಗಿ ಕೊನೆಯು ಸೆರೆದಿದ್ಲು ಇದಕ್ಕೆಲ್ಲ ಅತಿಯಾದ ಕೊಖೋ ಕಾರಣ ಅಂತ ತನಿಖಾ ತಂಡ ಆರೋಪಿಸಿದೆ